ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಬೆಳಗ್ಗೆ 10:58 ಆಗೈತಿ. ಸೊ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮಿರರ್ ಇಲ್ಲಾರ್ದಕ್ಕಾಗಿ ಹಿಂದೆ ನೋಡುವಂಗಾಗೈತಿ ಸ್ಥಿತಿ. ಅದು ಮಿರರ್ ಇದ್ರೇ ಗೊತ್ತು ಅವ್ರಿಗೆ ಮಿರರ್ದ ಅವಶ್ಯಕತೆ ಏನು ಅಂತೇಳಿ. ಸೊ ನೋ ಪ್ರಾಬ್ಲಮ್, ಮಿರರ್ ವ್ಯವಸ್ಥೆ ಮಾಡೋಣಂತೆ ಇನ್ನೊಂದು ದಿವಸ, 2 ದಿವಸ ಒಳಗಡೆ. ಸೊ ಈ ಸದ್ಯಕ್ಕೆ ಒಂದು ಇಂಪಾರ್ಟೆಂಟ್ ಕೆಲಸ ಏನೈತಪ್ಪ ಅಂತಂದ್ರೆ ಅದನ್ನು ಹೋಗ್ತಾ ಹೋಗ್ತಾ ರೋಡ್ನಾಗ ಹೇಳ್ತೇನಂತ ಏನು ಕೆಲಸ ಇದೆ ಅಂತೇಳಿ. ಬೆಳಿಗ್ಗೆ 10:58 ಆಗೈತಿ, ಅಂದರೆ 11:00 ಆಗೈತಿ. ಬೆಳಿಗ್ಗೆ ಇನ್ನೂ ಏನು ತಿಂದಿಲ್ಲ, ನೋ ಬ್ರೇಕ್ಫಾಸ್ಟ್, ಓನ್ಲಿ ಒಂದೆರಡು ಮೋಸಂಬಿ ಹಣ್ಣು ತಿಂದಿನಿ ಅಷ್ಟೆ. ಅದು ಬಿಟ್ಟರೆ ಬೇರೆ ಏನು ತಿಂದಿಲ್ಲ. ಹೆಲ್ಮೆಟ್ ಏನೂ ಹಾಕ್ಕೊಂಡಿಲ್ಲ, ಸುಮ್ಮನೆ ಇದನ್ನು ಲಾಕ್ ಮಾಡ್ಕೊಂಡಿಲ್ಲ. ಸೊ ಒಂದೆರಡು ಹಣ್ಣು ತಿಂದು ಬಿಟ್ಟರೆ ಅದು ಬೇರೆ ಏನು ತಿಂದಿಲ್ಲ ಸದ್ಯಕ್ಕೆ ನಾಷ್ಟ ಬ್ರೇಕ್ಫಾಸ್ಟಿಗೆ. ಈಗ ಅಲ್ಲಿ ಇಂಪಾರ್ಟೆಂಟ್ ಕೆಲಸ ಮುಗಿಸ್ಕೊಂಡು, ಯಾಕಂದರೆ ಅಲ್ಲಿ ಹೋದ್ರೆ ನೆಕ್ಸ್ಟ್ ಇನ್ನು ಆಫೀಸ್ ಬಂದು ಅದು ಇದು ಕ್ಲೋಸ್ ಆಗ್ತೈತಿ. ಆ ಕಾರಣದಿಂದಾಗಿ ನಾನು ಇವಾಗ ವಾಸ್ಕೋ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೋಗ್ಬೇಕು. ಸೊ ಆ್ಯಕ್ಚುಲಿ ಬಿ ಎಸ್ ಎನ್ ಎಲ್ ಆಫೀಸ್ ಒಳಗಡೆ ಒಂದು ಕೆಲಸ ಅಂತಂದ್ರೆ ನನ್ನ ಸಿಮ್ ಕಾರ್ಡ್ ಬಂದ್ ಆಗೈತಿ ಸದ್ಯಕ್ಕೆ. ಸೊ ಸಿಮ್ ಕಾರ್ಡ್ ಬಂದ್ ಆಗೈತೆ ಅಂದ್ರೆ ಆ್ಯಕ್ಚುಲಿ ಕರ್ನಾಟಕ ಬಿ ಎಸ್ ಎನ್ ಎಲ್ ಸಿಮ್ ಐತದು. ಅದು ಬಂದ್ ಆಗಿರೋದ್ರಿಂದ ಅದನ್ನ ಹೋಗಿ ನಾನು ಆ್ಯಕ್ಚುಲಿ ಇಲ್ಲಿ ಕೇಳಬೇಕು, ಆ್ಯಕ್ಚುಲಿ ಗೋವಾದೊಳಗಡೆ ಬಂದ್ ಆಗಿರೋ ಸಿಮ್ಮನ್ನು ಏನಾದ್ರು ಹಾಳು ರಿಪೇರಿ ಮಾಡ್ತಾರೋ ಏನು ಗತಿ ಅಂತೇಳಿ. ಸೊ ಅದಕ್ಕಾಗಿ ಗೋವಾ ವಾಸ್ಕೋ ಬಿ ಎಸ್ ಎನ್ ಎಲ್ ಆಫೀಸ್ಗೆ ಹೊಂಟೀನಿ. ಅದು ಕೆಲಸ ಮುಗಿಸ್ಕೊಂಡು ನಂತರ ಅಲ್ಲೇ ಬ್ರೇಕ್ಫಾಸ್ಟು ಏನು ಲಂಚ್ ಆಗ್ತೈತೆ ಏನಾದರೂ ಮುಗಿಸ್ಕೊಂಡು ಹೋಗ್ಬೇಕಂತ ವಿಚಾರ. ಒಬ್ಬ ಪರ್ಸನ್ ಅಂದರೆ ಕೇಳಿ ನನ್ನ ಫೋನ್ ಮಾಡಿ ಅವರು ಏನು ಹೇಳ್ತಾರಂದ್ರೆ ಬಿ ಎಸ್ ಎನ್ ಎಲ್ ಎಕ್ಸ್ಚೇಂಜ್ ಒಳಗಡೆ ಎನ್ಕ್ವೈರಿ ಮಾಡಿರಿ ಅಂತಂದಾರೆ. ಸೊ ಎನ್ಕ್ವೈರಿ ಮಾಡೋಣಂತ ಆದ್ರೆ ಆಯಿತು, ಇಲ್ಲ ಅಂತಂದ್ರೆ ಯಾಕಂದ್ರೆ ಅದಕ್ಕೆ ಮೇನ್ ನನಗೆ ಬೇಕದು ಬಿ ಎಸ್ ಎನ್ ಎಲ್ ಸಿಮ್ ಕಾರ್ಡ್, ನಮ್ದು ಓಲ್ಡ್ ಸಿಮ್ ಓಲ್ಡ್ ನಂಬರ್ ಏನೈತಲ್ಲ ಅದು ಬೇಕೇ ಬೇಕು. ಈಗ ಬಿ ಎಸ್ ಎನ್ ಎಲ್ ಆಫೀಸಿಗೆ ಹೋಗಿ ಮಾತಾಡಿ ಇಲ್ಲೇ ಆದ್ರೆ ಆಯಿತು, ಇಲ್ಲ ಅಂತಂದ್ರೆ ಅದೊಂದು ಬಿ ಎಸ್ ಎನ್ ಎಲ್ ಭಾರತ ಸಂಚಾರ ನಿಗಮ ಲಿಮಿಟೆಡ್ ನಿಗಮ ನಿಯಮಿತ ಅದೊಂದು ಪ್ರಾಬ್ಲಮ್ ಐತೆ. ಯಾಕಂದ್ರೆ ಇಂಡಿಯಾದಾಗ ಯೂನಿಕ್ ನಂಬರ್ ಅಂತ ಹೇಳ್ತಾರಲ್ಲ, ಇಂಡಿಯಾದಾಗ ಎಲ್ಲೇ ಹೋದರೂ ಸರ್ವಿಸ್ ಮಾಡ್ಬೇಕು ಅವರು. ಈಗ ನನ್ನ ಕರ್ನಾಟಕ ಸರ್ಕಲ್ ಸಿಮ್ ಐತಿ, ಕರ್ನಾಟಕ ಸರ್ಕಲ್ ಸಿಮ್ನೇ ಅವರು ಕರ್ನಾಟಕಕ್ಕೆ ಹೋಗಬೇಕು ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಯಾಕಂದ್ರೆ ಬೇರೆ ಬೇರೆ ಎಲ್ಲ ಕಡೆ ಇದ್ದವರು ಅವರು ಹೆಂಗೆ ಮಾಡಿದೆ ಅದು ಸ್ವಲ್ಪ ಎನ್ಕ್ವೈರಿ ಮಾಡ್ಬೇಕು. ಇವಾಗ ಆ್ಯಕ್ಚುಲಿ ಅದ್ರ ಬಗ್ಗೆ ನನಗೇನೂ ಇನ್ಫಾರ್ಮೇಷನ್ ಇಲ್ಲ, ಹೆಂಗೆಂಗೆ ಇರ್ತೈತಿ ಏನು ಕತ್ತಿರ್ತೀವಿ. ಸೊ ನಾವು ಗೊತ್ತಿರಲಾರ್ದ ಮಾತಾಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ಹೋಗಿ ಅದನ್ನು ನೋಡೋಣಂತ, ಈಗ ಹೋಗಿ ಕೇಳ್ತೀನಿ, ಹಂಗೆ ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಕ್ಲಿಯರ್ ಮಾಡೋಣಂತ ಅವರಾಗೇನೈತಿ. ಇಲ್ಲ ಕರ್ನಾಟಕಕ್ಕೆ ಹೋಗಲೇಬೇಕು ಅಂತಂದ್ರೆ ನೆಕ್ಸ್ಟ್ ಈ ವೀಕ್ ಒಳಗಡೆ ಯಾವಾಗಾದ್ರೂ ಬೆಳಗಾವ್ ಕಡೆ ಹೋಗಿ, ಇಲ್ಲಾಂದ್ರೆ ಸಮೀಪ ಅಂದ್ರೆ ಖಾನಾಪುರಕ್ಕೆ ಹೋಗಿ ಬಿ ಎಸ್ ಎನ್ ಆಫೀಸ್ಗೆ ಹೋಗ್ಬೋದು, ಅದು ಮಾಡ್ಕೊಂಬರ್ಬೋದು. ಈಗ ವಾಸ್ಕೋ ಮೇನ್ ಪೊಲೀಸ್ ಸ್ಟೇಷನ್ ಐತಿ, ಆ ಪೊಲೀಸ್ ಸ್ಟೇಷನ್ ಹತ್ರ ಬಿ ಎಸ್ ಎನ್ ಎಲ್ ಆಫೀಸ್ ಐತಿ ಅಂತ ಹೇಳ್ಯಾರ. ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡೋಣ. ಬೆಳಿಗ್ಗೆ ಬೆಳಿಗ್ಗೆ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಐತಿ ಸದ್ಯಕ್ಕೆ, ಮಳೆಗಾಲ ಹೋಯ್ತು ಗೋವಾ ಒಳಗಡೆ ಮಳೆ ಇಲ್ಲಿ ಇವಾಗ ಸದ್ಯಕ್ಕೆ. ಆಮೇಲೆ ಬಿಸಿ ಬಿಸಿ ಬಿಸಿಯಾದ ಬಿಸಿಲೈತಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಕೂಡಲೇ. ನಾ ಇಲ್ಲೇ ಒಳಗಡೆ ಹೋಗ್ಬಿಟ್ರೆ ಬೆಟ್ರ್ ಅಂತ ಅನ್ಸಕತ್ತದ ನನಗೆ, ಯಾಕಂದ್ರೆ ರೆಡ್ ಸಿಗ್ನಲ್ ಬಿತ್ತು. ಬಿಸಿಲು ಇರೋದ್ರಿಂದ ಸ್ವಲ್ಪ ಹೊರಗಡೆ ಬರಾಕ ಕಷ್ಟ ಆಗತ್ತೈತಿ. ಜಾವಾ ಜಾವಾ ಹೊಂಟೈತಿ ಅಲ್ಲೊಂದು ಬೈಕ್, ಜಾವಾದ ಬ್ಯಾಕ್ ಸೈಡ್ ಲುಕ್ ಭಾರಿ ಕಾಣತೈತಿ ಹಿಂದ್ಗಡೆ, ಕ್ರೂಯಿಸ್ ಬೈಕ್ ಟೈಪ್. ಓಹೋ ಅದು K26 ಐತಿ ಅಂದ್ರೆ ಗದಗ ಡಿಸ್ಟಿಕ್ ಗದಗ ಗಾಡಿ ಅದು. ನಮ್ದು ಬಿಜಾಪುರ ಪಾಸಿಂಗ್ ಐತಿ, ಅದು ಗದಗ ಪಾಸಿಂಗ್ ಐತಿ ನೋಡಿ. ಏರ್ಪೋರ್ಟ್ ರೋಡ್ ಸ್ವಲ್ಪ ಬೆಳಿ ಬೆಳಿಗ್ಗೆ ರಶ್ ಇರ್ತೈತೆ, ಯಾಕಂದ್ರೆ ರಾತ್ರಿ ಫ್ಲೈಟ್ ಇರಂಗಿಲ್ಲ ಇಲ್ಲಿ, ಆಮೇಲೆ ಡೇ ಟೈಮ್ ಫ್ಲೈಟ್ ಇರ್ತವೆ, ಹಿಂಗಾಗಿ ಬೆಳಿಗ್ಗೆ ಸ್ವಲ್ಪ ರಶ್ ಆಗ್ತದೆ.
ಆಕ್ಚುಲಿ ಡಿಯೋ ತಗೊಂಡ್ಬರ್ಬೇಕಂತ ಇತ್ತು ಸರ್ ಅಂತ ಡಿಯೋ ಆದ್ರೆ ಇಲ್ಲ ಸ್ವಲ್ಪ ಜಲ್ದಿ ಬರ್ಬೇಕಿತ್ತ ಕೆಲಸ ಲೇಟ್ ಆಗ್ತದೆ ಅಂತೇಳಿ ಡಿಯೋ ಆದ್ರೆ ಸ್ಲೋ ಆಗ್ತದೆ ಹೀಗಾಗಿತ್ತು ಮತ್ತೆ ಪಟಾಪಟ ವಾಸ್ಕೋಕ್ ಹೋಗೋದು ವಾಸ್ಕೋಕ್ ಹೋಗಿ ಕೆಲಸ ಮುಗಿಸ್ಕೊಂಡ ಸ್ವಲ್ಪ ಏನಾದರೂ ಲಂಚ್ ಮಾಡ್ಬಿಡ್ತೀನಿ ನಾನು ಬ್ರೇಕ್ಫಾಸ್ಟ್ ಅಂತೆಲ್ಲ ಮರಕಾಗೋದಿಲ್ಲ ಈಗ ನನ್ನ ಟೈಮ್ ಆಲ್ರೆಡಿ ಇಸ್ ಓವರ್ ಮುಂದೆ ಬರೋ ಒಂದು ಎರಡು ಮೂರು ಹಂಪ್ಸ್ ಅದಲ್ಲ ಬಟ್ ಲೈಟ್ ಹೆಂಗೆ ಅದಾವ ಭಾರಿ ಹೆವಿ ಅದಾವ ಸೊ ಬೈಕಲ್ಲಿ ಜಿಗಿಸ್ಕೊತಾ ಹೋಗಕ್ಕ ಪಾಸಿಬಲ್ ಇಲ್ಲ ಯಾಕಂದ್ರೆ ಆಗ್ತಾವದು ಬಟ್ ಇಟ್ ಮೇಕ್ಸ್ ಹರ್ಟ್ ಮಾಡ್ತದ ಬೈಕ್ ನೋಡ್ದಿ ಹಿಂಗೆ ಬೈಕ್ ಬೈಕಿಗೇನು ಹರ್ಟ್ ಮಾಡಂಗಿಲ್ಲ ಬೈಕ್ ಮೇಲೆ ಪ್ಯಾರ್ ಇದ್ದವ್ರಿಗೆ ಸ್ವಲ್ಪ ಹರ್ಟ್ ಆಗ್ತದೆ ಏ ನನ್ನ ಬೈಕ್ ಹಿಂಗೆ ಹಿಂಗೆ ಜಿಗಿತಿರ್ತದೆ ಸೊ ಸಿಗುನಂತನವ ಮುಂದೆ ಮಾರ್ಕೆಟ್ ಒಳಗಡೆ ವಾಸ್ಕೋ ಸಿಟಿ ಒಳಗಡೆ ಗ್ರಾವೆಲ್ ಗ್ರೇ ಆರ್ ಪೈನ್ ಗ್ರೀನ್ ಸೊ ಗಾಯ್ಸ್ ವಾಸ್ಕೋ ಮಾರ್ಕೆಟಿಗೆ ಬಂದುಬಿಟ್ಟಿವಿ ಸ್ವಲ್ಪ ಟ್ರಾಫಿಕ್ ಐತಿಲ್ಲೇ ಈಗ ನಾವು BSNL ಆಫೀಸ್ ಹುಡುಕ್ಬೇಕಾಯ್ತು ಸೊ ಸದ್ಯಕ್ಕೆ ನಾನು ಇವಾಗ ದಾರಿ ಒಳಗಡೆ ಬರ್ತಾ ರಾಯಲ್ ಎನ್ಫೀಲ್ಡ್ ಶೋರೂಮ್ ಒಳಗಡೆ ಹೋಗಿದ್ದೆ ಸೊ ಹಿಮಾಲಯನ ಸ್ಟೇಟಸ್ ಏನಪ್ಪ ಅಂತ ಕೇಳಕ್ಕೆ ಹೋಗಿದ್ದೆ ಸ್ಟೇಟಸ್ ಅಂದ್ರೆ ಇನ್ನೂ ಏನೂ ಮಾಡಿಲ್ಲ ಹಿಮಾಲಯನ್ ಫೈನಲಿ ಬುಕ್ ಮಾಡಬೇಕು ಅಂತೇಳಿ ವಿಚಾರ ಐತಿ ಸೊ ಅದನ್ನು ಇವಾಗ ಶೋರೂಮ್ ಒಳಗಡೆ ಹೋಗಿ ಕೇಳಕ್ಕೆ ಹೋಗಿದ್ದೆ ಕೇಳಿ ಬಂದೆ 4 months ವೇಟಿಂಗ್ ಐತಂತೆ ಬಟ್ ಬೆಟರ್ ಇವಾಗಲೇ ಬುಕ್ ಮಾಡಿದರೆ 4 months ಒಳಗಡೆ ನಿಮ್ಗೆ ಬೈಕ್ ಸಿಗ್ತೈತಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಹಿಂಗಾಗಿ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಪಾಗಿ ಯೋಚನೆ ಮಾಡಬೇಕಾಗೈತಿ ಆಮೇಲೆ ಕಲರ್ ಸೆಲೆಕ್ಷನ್ ಒಳಗಡೆ ಭಾಳ ಕನ್ಫ್ಯೂಷನ್ ಆಗ್ತೈತಿ ನಂದು ಆ್ಯಕ್ಚುಲಿ ಇಂಟ್ರೆಸ್ಟ್ ಪೈನ್ ಗ್ರೀನ್ ಟಾಪ್ ಮಾಡಲ್ ಆಮೇಲೆ ಸೆಕೆಂಡ್ ಒನ್ ಈಸ್ ಗ್ರಾವೆಲ್ ಗ್ರೇ ಆ್ಯಂಡ್ ಥರ್ಡ್ ಒನ್ ಈಸ್ ಮಿರಾಜ್ ಸಿಲ್ವರ್ ಮೂರು ಬೈಕ್ ಅದಾವ ಫಸ್ಟ್ ಒನ್ ಈಸ್ ಪೈನ್ ಗ್ರೀನ್ ಸೆಕೆಂಡ್ ಒನ್ ಈಸ್ ಗ್ರಾವೆಲ್ ಗ್ರೇ ಥರ್ಡ್ ಒನ್ ಈಸ್ ಮಿರಾಜ್ ಸಿಲ್ವರ್ ಏನಂತಾರೆ ಅದಕ್ಕೆ ಹಾಂ ಅದೈತಿ ಸೊ ವೆರಿ ಕನ್ಫ್ಯೂಷನ್ ಈಸ್ ಗೋಯಿಂಗ್ ಆನ್ ಇನ್ ಮೈ ಮೈಂಡ್ ಸೊ ಅದಕ್ಕೆ ಏನು ಮಾಡಬೇಕು ಅಂತ ವಿಚಾರ ಐತಿ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಎಲ್ಲರನ್ನೂ ಕೇಳಿಕೊಂಡು ಸಜೆಷನ್ ತೊಗೊಂಡು ಕೇಳಬೇಕು ಮಾಡಬೇಕು ಅಂತ ವಿಚಾರ ಐತಿ ಅದಕ್ಕೆ ತಮ್ಮೆಲ್ಲರ ಸಹಾಯ ಸಪೋರ್ಟ ಎಲ್ಲರೂ ನಿಮ್ಮ ಸಹಾಯ ಸಪೋರ್ಟ ಬೇಕಂತ ಹೇಳ್ಕೊತೀನಿ PayTM ಫೋನ್ಪೇ ನಂಬರ್ ಕೊಡ್ತೀನಂತ ದಯಮಾಡಿ ಎಲ್ಲ ಭಕ್ತಾದಿಗಳು ತಮಗೆ ಆದಷ್ಟು ಸಹಾಯ ಮಾಡಬೇಕು ಸಹಾಯ ಮಾಡಬೇಕಂತ ಕೇಳ್ಕೊಳತ್ತೀನಿ ನೋಡ್ರಪ್ಪ ಅದಕ್ಕೆ ಹಿಮಾಲಯನ್ ಗಾಡಿ ಹಿಮಾಲಯನ್ ಮ್ಯಾಗಿನ ವ್ಲಾಗ್ಸ್ ನೋಡಬೇಕು ಅಂತ ನಂಬುದು ನಿಮ್ಮದು ಎಲ್ಲರದು ಆಸೆ ಇದ್ರೆ ದಯಮಾಡಿ ಫೋನ್ಪೇ ಆರ್ ಗೂಗಲ್ ಪೇ ನಂಬರಿಗೆ ಸ್ವಲ್ಪ ಸ್ವಲ್ಪ ಹಂಗೆ ಅಮೌಂಟ್ ಹಾಕ್ರಿ ಆಮೇಲೆ ಬರುವ 4 ತಿಂಗಳೊಳಗಡೆ ಹಿಮಾಲಯನ್ ಬೈಕ್ ಬರ್ತೈತಿ ಅಂತೇಳಿ ಆಶ್ವಾಸನೆ ಕೊಡ್ತೀವಿ ನಾವು ಈ ಸದ್ಯಕ್ಕೆ ಅದನ್ನೆಲ್ಲ ಬಿಡು ಬಿಟ್ಟ ಫಸ್ಟ್ಗೆ ಈಗ BSNL ನಂಬರ್ ಚೇಂಜ್ ಮಾಡಿಸ್ಕೊಪ್ಪ ಅಂತ ಹೇಳಕ್ಕತ್ತೈತಿ ಒಂದು ಮನಸ್ಸು ಅದಕ್ಕೆ ಈಗ ಫಸ್ಟ್ಗೆ BSNL ಆಫೀಸ್ ಹುಡುಕಾಡೋದು ಹತ್ತೈತಿ ಇವಾಗ BSNL ಆಫೀಸ್ ಎಲ್ಲೈತಿ ಅಂತೇಳಿ ಈಗ ಇಲ್ಲೇ ಒಳಗೆ ಹೊಡಿಯೋನಂತ ಒಳಗೆ ಹೊಡೆದು ಏನಾದರೂ ಸಿಕ್ಕರೆ ಸಿಕ್ಕಿತ್ತು ಬ್ರ್ಯಾಂಡ್ಸ್ ಹಿಮಾಲಯನ್ ಒಂದು ಆಲ್ರೆಡಿ ಇತ್ತು ಇವಾಗ ಶೋರೂಮ್ ಒಳಗಡೆ ನೋಡಿ ಸ್ವಲ್ಪ ತಳಮಳ ಶುರುವಾಯಿತು ಎಲ್ಲಿತ್ತು ಓ ನಜ್ಜಿ ತಳಮಳ ಶುರುವಾಯ್ತು ಒಂದು ಸ್ವಲ್ಪ ಒಳಗಡೆ ಏನು ಮಾಡಬೇಕು ಮಿರಾಜ್ ಸಿಲ್ವರು ಗ್ರಾವೆಲ್ ಗ್ರೇನು ಯಾವಾಗ ಬುಕ್ ಮಾಡೋದು ಏನು ಕತ್ತಿ ಅಂತೇಳಿ ಸೊ ನೋಡೋಣಂತ ಆದಷ್ಟು ಬೇಗ ಅಪ್ಡೇಟ್ ಕೊಡ್ತೀನಿ ನಿಮಗೆ ಸರ್ ಯಾ BSNL ಆಫೀಸ್ಗಿದ್ದಾರೆ ಇದಾರೆ ಸರ್ ರೈಟ್ ಮೇ ಅಪೋಸಿಟ್ ಮೇನಾ ಠೀಕ್ ಥ್ಯಾಂಕ್ ಯು ಇಲ್ಲೇ ಬಂದಿನಿ ಬಟ್ ಕನ್ಫ್ಯೂಸ್ ಆಗತ್ತೆ ಎಲ್ಲಿ ಅಂತೇಳಿ ಇಲ್ಲೇ ಪೊಲೀಸ್ ಸ್ಟೇಷನ್ ಐತಿ ಎಸ್ ಇದ ಪೊಲೀಸ್ ಸ್ಟೇಷನ್ ಎಸ್ ಇದ BSNL ಆಫೀಸ್
ಇಲ್ಲಿ ಬಂದು ಸರಿ ಟೈಮಿಗೆ ಸರಿ ರೋಡಿಗೆ ಬರ್ತೀನಿ ನಾ, ಅದು ಏನಾಗ್ತದೆ ಕನ್ಫ್ಯೂಸ್ ಆಗ್ಬಿಡ್ತೈತಿ. ಇದು ಭಾರತ್ ಸಂಚಾರ್ ನಿಗಮ ಲಿಮಿಟೆಡ್ ಅಪ್ಪಡಿ ಎಲ್ಲ ಬಿ ಎಸ್ ಎನ್ ಆಫೀಸ್ಗಳು ಹೆಂಗಿರ್ತವೆ ಗೋವಾದಾಗ ಅಷ್ಟ ಅಲ್ಲ, ಇಡೀ ಇಂಡಿಯಾ ತುಂಬೆಲ್ಲ ಕಸ್ಟಮರ್ ಸರ್ವಿಸ್ ಸೆಂಟ್ರ್.